ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಕುಸುಮ. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಬಿರುಸಿನಿಂದ ಸಾಗಿದೆ. ಅಭ್ಯರ್ಥಿಗಳು ಮತಗಟ್ಟೆಗಳಿಗೆ ಆಗಮಿಸಿ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಮತಗಟ್ಟೆಯೊಂದು ಎಲ್ಲರ ಗಮನವನ್ನ ಸೆಳೆದಿತ್ತು. ಅನಾರೋಗ್ಯದಿಂದ ನರಳ್ತಾ ಇದ್ದ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಆಕ್ಸಿಜನ್ ಕಿಟ್ ಧರಿಸಿ ಮತಗಟ್ಟೆಗೆ ಆಗಮಿಸಿ ಹಕ್ಕನ್ನ ಚಲಾಯಿಸಿ ಮಾದರಿಯಾಗಿದ್ದಾರೆ. ಇನ್ನು ಮತಗಳ ಮೌಲ್ಯವನ್ನ ತಿಳಿಸಿದ್ದಾರೆ. ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 4 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾಯಿತರಾದ ಅನ್ಸರ್ ಅಹಮದ್ 3 ಹಿಂದೆ ಕೋವಿಡ್ ಪಾಸಿಟಿವ್ ಆಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕೋವಿಡ್ನಿಂದ ಗೆದ್ದು ಬಂದರೂ ಅನಾರೋಗ್ಯ ಇವರನ್ನ ಕಾಡ್ತಾ ಇತ್ತು. ಆಕ್ಸಿಜನ್ ನೆರವಿನಿಂದ ಚೇತರಿಸಿಕೊಳ್ತಾ ಇರುವ ಅಜರ್ ಅಹಮದ್ ಮತದಾನದಿಂದ ದೂರ ಉಳಿಯದೆ ಮತಗಟ್ಟೆಗೆ ಆಗಮಿಸಿ ಹಕ್ಕನ್ನ ಚಲಾಯಿಸಿದ್ದಾರೆ. ಮೈಸೂರಿನಲ್ಲಿರುವ ತಮ್ಮ ಮನೆಯಿಂದ ಸಹಾಯಕರ ಜೊತೆ ಆಕ್ಸಿಜನ್ ಸಮೇತ ಮತಗಟ್ಟೆಗೆ ಆಗಮಿಸಿದ್ದಾರೆ. ಮತಗಟ್ಟೆಗೆ ಪ್ರವೇಶಿಸುವ ವೇಳೆ ಆಯ ತಪ್ಪಿದ ಅನ್ಸರ್ ಅಹಮದ್ ಕುಸಿದು ಬಿದ್ದಿದ್ದಾರೆ. ಹೀಗಿದ್ದರೂ ಮತಗಟ್ಟೆಗೆ ಪ್ರವೇಶಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಲೆಕ್ಕಿಸದೆ ಹಕ್ಕು ಚಲಾಯಿಸಿದ ಅನ್ಸರ್ ಅಹಮದ್ ಮತದ ಮಹತ್ವವನ್ನ ಸಾರಿದ್ದಾರೆ. ತಮ್ಮ ಮತದಿಂದ ಯಾವುದೇ ಅಭ್ಯರ್ಥಿ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಮತ ಚಲಾಯಿಸಿದ್ದಾಗಿ ಸಂದೇಶವನ್ನ ನೀಡಿದ್ದಾರೆ. ಅನ್ಸರ್ ಅಹಮದ್ ಅಂತ, ನಾನು ಹುಳ್ಳಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಈ ದಿನ MLC ಚುನಾವಣೆಯ ಮತದಾನ ದಿನ. ಈ ದಿನ ನಾನು ಮತ ಚಲಾಯಿಸೋಕ್ಕೆ ಹೊರಟಿದ್ದೀನಿ. ಯಾಕಂದರೆ ಚುನಾಯಿತ ಪ್ರತಿನಿಧಿಗಳ ಹಕ್ಕಾಗಿರುತ್ತೆ ಇದು ಮತದಾನ. 6,000 to 7,000 ಮತದಾನ ಇರುತ್ತೆ. ಇದು ಒಂದೊಂದು ಮತದಾನವೂ ಕೂಡ ತುಂಬ ಅಮೂಲ್ಯವಾಗಿರುತ್ತೆ. ಆದ್ದರಿಂದ ನಾನು ಒಂದು ಓಟನ್ನ ಕೊಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಒಬ್ಬ ಎರಡು ಓಟ್ ಕೊಡ್ಬೋದು. ನನ್ನ ಓಟಿಂದ ಯಾರೋ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮತದಾನ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಹಕ್ಕು ಕೂಡ ಒಂದು. ಎರಡನೇದು ಮುಖ್ಯವಾಗಿ ನನಗೇನೆಂದರೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ. ನಾನು ಆಕ್ಸಿಜನ್ಗಿದ್ದೀನಿ. ಆದರೂ ಕೂಡ ನಾನು ನನ್ನ ಹಕ್ಕನ್ನು ಚಲಾಯಿಸಬೇಕು, ಮತದಾನ ಮಾಡಬೇಕು. ನನ್ನಿಂದ ಒಂದು ಮತದಿಂದ ಸುತ್ತಿರೋ ಅಭ್ಯರ್ಥಿಗಳು ಇದ್ದಾರೆ ನಮ್ಮ ಕ್ಷೇತ್ರದಿಂದನೇ. ಕೇವಲ ಒಂದು ಓಟಿಂದ ಸೋತವರ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಓಟನ್ನು. ರಾಜ್ಯದಲ್ಲಿ 4 ಪದವಿ ಕೋರ್ಸ್ ವ್ಯಾಸಂಗ ಅನುಷ್ಠಾನ ಹಾಗೂ NEP ನೀತಿಯಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಡಿಯಲ್ಲಿ ಮತ್ತೊಂದು ವಿಷಯ ಓದಬೇಕೆಂದು ತರಾತುರಿಯಲ್ಲಿ ಸಿದ್ಧವಾಗಿರುವ ಸರ್ಕಾರದ ನಡೆಯನ್ನ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿರೋಧವನ್ನ ವ್ಯಕ್ತಪಡಿಸಿದೆ. ಚಾಮರಾಜನಗರದ ಭುವನೇಶ್ವರಿ ವೃತ್ತದಿಂದ ಮೆರವಣಿಗೆ ಮಾಡಿದ ಹೋರಾಟ ನಿರತ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸಮಾವೇಶವನ್ನ ಗೊಂಡು ಸರ್ಕಾರದ ಕ್ರಮದ ವಿರುದ್ಧ ಘೋಷಣೆಯನ್ನ ಕೂಗಿದರು. ಪದವಿ ತರಗತಿಗಳು ಶುರುವಾಗಿ 3 ಇನ್ನೇನು ಆಂತರಿಕ ಪರೀಕ್ಷೆಗೆ ಮಕ್ಕಳು ತಯಾರಾಗ್ತಾ ಇದ್ದಾರೆ. ಹೀಗಿದ್ರೂ ಇನ್ನೂ ಕೂಡ ಪಠ್ಯಕ್ರಮ ತಯಾರಾಗಿಲ್ಲ. ಬೋಧಕರ ಕೊರತೆ, ಸಾಮಗ್ರಿಗಳ ಕೊರತೆ, ತರಗತಿಗಳ ಕೊರತೆ ಎದುರಾಗಿ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ದಾರೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಹಾಗೂ ಕೊರೋನಾ ಕಾಲಘಟ್ಟದಲ್ಲಿ 3 ಪದವಿಯನ್ನ 4 ಮಾಡಿರುವುದು ಖಂಡನೀಯ ಎಂದು ಹೋರಾಟಗಾರರು ಕಿಡಿಕಾರಿದರು. ಇದನ್ನ ಇಂತಿಗೆಯದಿದ್ದರೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸಿದರು. ನಾವು ಮೈಸೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ಜೊತೆ ಸೇರಿ ನಮ್ಮ ಚಾಮರಾಜನಗರದ ವಿದ್ಯಾರ್ಥಿಗಳು ಇವತ್ತು DC ಆಫೀಸ್ ಎದುರುಗಡೆ ಪ್ರೊಟೆಸ್ಟ್ಗೆ ಬಂದಿದ್ದೀವಿ. ಬಂದಿರೋ ಕಾರಣ ಏನಂತ ಹೇಳಿದ್ರೆ ಸರ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಸಮಾಜನ ಅಬ್ಸರ್ವ್ ಮಾಡಿದೆ, ಸೆಕೆಂಡ್ ವೇವ್ ಕೊರೋನಾ ಬಂದಾಗ ಇಡೀ ದೇಶನ ನಲ್ಗೋಗಿತ್ತು. ನಮ್ಮ ಚಾಮರಾಜನಗರದಲ್ಲಿನೇ 25 ಫ್ಯಾಮಿಲಿಗಳು ಆಕ್ಸಿಜನ್ ಕೊರತೆಯಿಂದ ಸತ್ತೋದ್ರು. ಇಂಥ ಫ್ಯಾಮಿಲಿಗಳಿಂದ ಬಂದಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳು, ಶೈಕ್ಷಣಿಕ ನೀತಿಗಳು ಯಾವ ರೀತಿ ತರಬೇಕು,
ತರಾತುರಿಯಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ತಗೊಂಡು ಬಂದಿದ್ದಾರೆ. ಈ ವರ್ಷದಿಂದ 4 ವರ್ಷ ಡಿಗ್ರಿ ಅಂತೆ. 4 ವರ್ಷ ಡಿಗ್ರಿಯಲ್ಲಿ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪಾಠಗಳನ್ನ ಬೋಧಿಸ್ತಾರೆ, ಶಿಕ್ಷಕರ ದೂರದ ಮಾತು ಅಧಿಕಾರಿಗಳಿಗೆ ಸ್ಪಷ್ಟನೇ ಇಲ್ಲ. ಇವತ್ತು ಚಾಮರಾಜನಗರದಲ್ಲಿ ಶಾಂತಿಯುತ ಮತದಾನ ನಡೆಯಿತು. ಬೆಳಗ್ಗೆ 8ರಿಂದ ಪ್ರಾರಂಭವಾದ ಮತದಾನ ಪ್ರಕ್ರಿಯೆ 12 ಗಂಟೆಯವರೆಗೆ ನೀರಸ ಪ್ರಕ್ರಿಯೆಯಿಂದ ಕೂಡಿತು. ಬದನಕುಪ್ಪೆ, ಹೆಗ್ಗೋಟಾರಾಗ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲೂ ಬೆರಳೆಣಿಕೆಯಷ್ಟು ಮತದಾನ ಚಲಾವಣೆಯಾಯಿತು. 12 ಗಂಟೆಯ ಬಳಿಕ ಮತದಾನದಲ್ಲಿ ಏರಿಕೆ ಕಂಡಿತು. ಜಿಲ್ಲೆಯಾದ್ಯಂತ ಸುಮಾರು 45% ಮತದಾನವಾಗಿತ್ತು. ಬಳಿಕ ನಗರಸಭಾ ಸದಸ್ಯರು ಅಧ್ಯಕ್ಷೆ ಆಶಾ ನಟರಾಜು ಅವರ ನೇತೃತ್ವದಲ್ಲಿ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪೂಜೆಯನ್ನು ಸಲ್ಲಿಸಿ ಬಳಿಕ ಸರದಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಿದರು. 2 ಗಂಟೆಯವರೆಗೆ 75% ಮತದಾನ ನಡೆದು ಹಲವಾರು ಪಂಚಾಯಿತಿಗಳಲ್ಲಿ ಮತದಾನ ಪ್ರಕ್ರಿಯೆ ಮುಗಿದಿತ್ತು. ಒಟ್ಟಾರೆಯಾಗಿ ಜಿಲ್ಲೆಯಾದ್ಯಂತ ಒಳ್ಳೆಯ ರೀತಿಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಚಾಮರಾಜನಗರದ ವ್ಯಾಪ್ತಿಯಲ್ಲಿ ಡಿವೈಎಸ್ಪಿ ಪ್ರಿಯದರ್ಶಿನಿ ಸಾಣಿಕೊಪ್ಪ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಂಡಿದ್ದು ವಿಶೇಷವಾಗಿತ್ತು. ಇದಿಷ್ಟು ಈವರೆಗಿನ ಸುದ್ದಿ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.